ವಿದ್ಯಾದೇವತೆಯನ್ನು ನೆನೆಸಿಕೊಂಡು ಸಂತೋಷ ಅಂದ ಏನಂದ್ರೆ ಎಲ್ಲರಿಗೂ ಫಂಕ್ಷನ್ಗಳನ್ನ ಏರ್ಪಡಿಸ್ತಾರಲ್ಲ ಎಲ್ಲ ಸಭೆ ಸಮಾರಂಭ ಫಸ್ಟಿಗೆ ಪ್ರಾರ್ಥನಾ ಹಾಕ್ತಾರೆ ಯಾಕ್ರಿ ದೇವರ ಸ್ತುತಿ ಅವಶ್ಯಕತೆ ಇಲ್ಲ ನಮ್ಮ ಮನಸ್ಥಿತಿ ಸರಿಯಾಗಕ್ಕೆ ಪ್ರಾರ್ಥನೆ ಯಾಕಂದ್ರೆ ಎಲ್ಲೆಲ್ಲೆಲ್ಲ ಕಡೆಯಿಂದ ಸಭೆದಾಗ ಬಂದಿರ್ತೀವಲ್ಲ ಅವರೆಲ್ಲ ಮನಸ್ಸು ಕೇಂದ್ರೀಕೃತ ಆಗಾಗ ಫಸ್ಟಿಗೆ ಎಲ್ಲ ಕಾರ್ಯಕ್ರಮದಾಗ ಪ್ರಾರ್ಥನೆ ಆದ್ರಿಂದ ಅಜ್ಜರ ಆಶೀರ್ವಚನ ಈಗ ನನ್ನ ವೇದಿಕೆ ಬರಬರಿಸಿದ್ದಾಗ ಅವರು ಸುವ್ಯಾಸ್ರವಾಗಿ ಹಾಡಿ ಮನಸ್ಸನ್ನ ಇಲ್ಲೇ ಸ್ಥಿರಗೊಳಿಸಿದ್ರು ಅದ್ರ ನಂತರ ಸ್ವಾಮೀಜಿಯವರಿಂದ ಚಿಂತನ ನೆಕ್ಸ್ಟ್ ಸಭಾ ನಡವಳಿಕೆಗಳೆಲ್ಲ ಶುರು ಆಗ್ತಾ ಇದ್ದಾವೆ ಕಾರ್ಯಕ್ರಮದ ಪೂರ್ವ ಸಿಂಚನದ ನಮ್ಮ ಡೈಟಿನ ಉಪನ್ಯಾಸಕರಾದಂಥ ಹಿರಿಯರಾದಂಥ ಶ್ರೀಮತಿ ತೆಗ್ಗಿ ಮೇಡಮ್ ತೆಗ್ಗಿಮಠ ಮೇಡಮ್ ಅವರೇ ಅವರ ಅಂಕಲ್ ನಾವೆಲ್ಲ ಭಾಳ ಫ್ರೆಂಡ್ ರೀ ನಿನ್ನೆಲ್ಲ ಪರಿಚಯ ಅವರು ಅದೇ ರೀತಿಯಾಗಿ ನಮ್ಮ ಈ ನಮ್ಮ ಕನ್ನಡ ನೋಡಲ್ ಅಧಿಕಾರಿಗಳಾದಂಥ ಆದ್ಮೇಲಂಥ ಸಹೋದರಾದಂಥ ಶ್ರೀ ಸಂಗಮೇಶ್ ನಿಲ್ಗುಂದ್ ಅವರೇ ಸಂಪನ್ಮೂಲ ವ್ಯಕ್ತಿಗಳಾದಂಥ ಗೀತಾ ಮೇಡಮ್ ಅವರೇ ಇಂದುಮತಿ ಮೇಡಮ್ ಅವರೇ ಮಾಂತೇಶ್ ಅವರೇ ಹಾಗೂ ಈ ರಣ್ಣ ನಾಡಿನಲ್ಲಿ ಕನ್ನಡದ ವಾಗ್ದೇವಿ ಭೂಷಣಾಗಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗುರು ಬಾಂಧವರೇ ಗುರುಮಾತೆಯರೇ ನಿಮ್ಮ ಅಂತರಾತ್ಮಕ್ಕೆ ನನ್ನ ಶರಣು ಶರಣಾರ್ಥಿ ಚಿಂತನೆ ಇವತ್ತು ನಮ್ಮ ಪಾಲಿಗೆ ಬಂದದ್ದು ಬಹಳ ವಿಷಯಗಳಿದ್ರೂ ಕೂಡ ಒಂದು ವಿಷಯ ಹಾಕೋಬೇಕಾಗಿರ್ತೈತಿ ಅದಕ್ಕೆ ಸುಮ್ಮನೆ ನಿನ್ನೆ 10 ಗಂಟೆಗೆ ಎಲ್ಲ ವಿಚಾರ ಮಾಡಿ ಹೇಳೋದು ಭಾಳ ಸುಲಭ ರೀ ಬರೀದು ಭಾಳ ಕಠಿಣ ಇರ್ತದೆ ಅದಕ್ಕೆ ಆದಷ್ಟು ಅಲ್ಲಿ ಬರ್ದಿನಿ ನಾ ಹೇಳ್ತೀನಿ ಸುಮ್ಮ ಕಾಯಕ ಮತ್ತು ವೃತ್ತಿ ಕಾಯಕ ಮತ್ತು ವೃತ್ತಿ ಆ ಎರಡೂ ಪದ ಸೇರಿದ್ರೆ ಸೇವೆ ಆಗ್ಬೇಕ್ರಿ ಕಾಯಕ ಆದ್ರೆ ಉಪಯೋಗಿಲ್ಲ ಬರೀ ವೃತ್ತಿ ಆದ್ರೆ ಉಪಯೋಗಿಲ್ಲ ಅದು ಸರಿಯಾಗಿ ಆಗ್ಬೇಕಂದ್ರೆ ಸೇವೆಗೆ ಅಳವಡಿಸ್ಬೇಕು ನಾನೊಬ್ಬ ನೌಕರನ ಅಂತಂದ್ರ ಅದು ಕೇವಲ ಕಾಯಕ ನಾನು ನೌಕರನಾಗಿ ಸೇವೆ ಮಾಡ್ತೀನಿ ಅಂತಂದ್ರ ಅದು ಸಮರ್ಪಕವಾದಂಥ ಜೀವನ ಆಗತ್ತೆ ಇಂಥ ಸೇವೆ ಮಾಡುವಾಗ ಮನುಷ್ಯ ಹೆಂಗಿರ್ಬೇಕಂತ ನಮ್ಮ ಆಯ್ದಕ್ಕೆ ಮರೆಯೋರು ಹೇಳ್ತಾರೆ ಕಾಯಕದಲ್ಲಿ ನಿರತನಾದೊಡೆ ಗುರುವಿನ ದರ್ಶನವಾದರೂ ಮರೆಯಬೇಕು ಕಾಯಕದಲ್ಲಿ ನಿರತನಾದೊಡೆ ಗುರುವಿನ ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯನಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದಳು ಕಾಯಕದೊಳಗಾಗು ಅಂಥೇಳಿ ಆಯ್ದಕ್ಕೆ ಮಾರಯ್ಯನವರು ಹೇಳ್ತಾರೆ ಒಂದು ಅರ್ಥ ಏನಂತಂದ್ರೆ ಯಾರು ಏನು ಬೇಕಾದ್ರೂ ನಮ್ಮ ಮುಂದೆ ನಿಂತ್ರೂ ನಮ್ಮ ಕಾಯಕಕ್ಕೆ ಚ್ಯುತಿ ಬರಲಾರ್ದಂಗ ನಾವು ಕರ್ತವ್ಯ ಮಾಡಬೇಕು ಸ್ವತಃ ಜಂಗಮ ಅಂದ್ರೆ ಶಿವ ಬಂದು ನಿಂತರು ಅವನು ಹಂಗಿಲ್ಲಾರ್ದ ಬಿಡೆ ಇಲ್ಲಾರ್ದ ನನ್ನ ಕಾಯಕ ಮಾತ್ರ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ ನಮ್ದು ಇವತ್ತಿನ ದಿವಸ ಎಲ್ಲರದು ಕಾಯಕ ಕರ್ತವ್ಯ ನಾವು ಇಲ್ಲೆಲ್ಲ ಗುರು ಬಾಂಧವರಾಗಿ ಸ್ವೀಕಾರ ಮಾಡಿವು ನಮ್ಮ ವೃತ್ತಿ ಶಿಕ್ಷಕರಾಗಿ ಆ ವೃತ್ತಿ ಜೊತೆಗೆ ನಮ್ಮ ಭಾವನೆ ಸೇವಾ ಅನ್ನೋ ಪದ ಇತ್ತಪ್ಪ ಅಂದ್ರೆ ಸಾರ್ಥಕವಾಗತ್ತ ಕಾಯಕ ಏನೇ ಇರಲಿ ಅದು ತನು ಮನ ಧನದಿಂದ ಭಕ್ತಿ ಭಾವದಿಂದ ನಿಸ್ವಾರ್ಥದಿಂದ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದಾದ್ರೆ ಅದು ಸಾರ್ಥಕವಾದದ್ದಾಗ ಆಮೇಲೆ ಕಾಯಕದಲ್ಲಿ ಸಣ್ಣದಿಲ್ಲ ದೊಡ್ಡದಿಲ್ಲ ಯಾವ ಕಾಯಕನೂ ಸಣ್ಣದಲ್ಲ ಯಾವ ಕಾಯಕನೂ ದೊಡ್ಡದಲ್ಲರಿ ಎಲ್ಲ ಕಾಯಕಗಳು ಶ್ರೇಷ್ಠವಾಗ್ಯವು ಅವ ಶಿಕ್ಷಕನಾಗಿರಲಿ ರಾಜಕಾರಣಿ ಆಗಲಿ ವೈದ್ಯನಾಗಲಿ ಕಮ್ಮಾರನಾಗಲಿ ಬಡಿಗರನಾಗಲಿ ಚಮ್ಮಾರನಾಗಲಿ ಯಾವುದೇ ಕಾಯಕ ಇಲ್ಲಿ ಮೇಲು ಕೀಳು ಅನ್ನೋದು ಪದ ಅದನ್ನ ಉಚ್ಚರಿಸಿದ್ರೆ ತಪ್ಪಲ್ಲ ಯಾಕಂದ್ರೆ ಅದೇ ಕಾಯಕ ಅದೇ ಆಗಿರ್ತಕ್ಕಂಥ ಮಹತ್ವ ಇದೆ ಅವ ಸಿಂಪಿ ಬಟ್ಟಿ ಒಲಿದು ಕಾಯಕ ಸರಿಯಲ್ಲ ತಪ್ಪಂದ್ರ ಕಡಿಮೆ ಅಂದ್ರೆ ಹಾಕೊಳ್ಳೋದೇನು ಒಬ್ಬ ಚಮ್ಮಾರ ಪಾದರಕ್ಷೆಯನ್ನು ತಯಾರು ಮಾಡಿದ್ರೆ ಹಾಕೊಳ್ಳೋದೇನು ನಾವು ಡ್ರೆಸ್ ಹಾಕೊಂಡು ಹೊರಗೆ ಅಡ್ಡಾಡ್ಬೋದು ಅದಕ್ಕೆ ಮೂಲ ಸಿಂಪಿ ಇರ್ತಾನೆ ಪಾದರಾಕ್ಷಿ ಮಿರಿ ಮಿರಿ ಮಿಂಚು ಅಂತ ಹಾಕೊಂಡ್ರೆ ಚಮ್ಮಾರ ಇರ್ತಾನೆ ಹಂಗೆ ಇವತ್ತು ವಿದ್ಯಾರ್ಥಿಗಳು ಲಕಲಕ ಹೊಳಿಬೇಕಾದ ಕಾರಣ ಹಿಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಳ ಇಂಪಾರ್ಟೆಂಟ್ ಹೈಸ್ಕೂಲು ಮತ್ತು ಕಾಲೇಜು ಬರೀ ಆಭರಣ ಶೃಂಗಾರ ಮಾಡಿದಂಗೆ ಇರ್ತದೆ ಅದಕ್ಕಾಗಿ ನಮ್ಮ ಕಾಯಕವನ್ನು ನಾವು ಸರಿಯಾಗಿ ಮಾಡುವುದು ಬಹಳ ಉತ್ತಮ ಅಂತ ಹೇಳ್ತೀವಿ ಆಮೇಲೆ ನಮ್ಮ ಶಿಕ್ಷಕ ವೃತ್ತಿಗೆ ನಮ್ಮ ಕಾಯಕ ಏನಂತಂದ್ರೆ ಒಬ್ರು ಹೇಳ್ತಾರೆ ಯಾರು ಅಮೆರಿಕದ ಲೇಖಕ ಹೇಳ್ತಾರೆ ವಿಲಿಯಂ ಆರ್ಥರ್ ಅನ್ನೋರು ಭಾಳ ಚಂದ ಹೇಳ್ತಾರೆ ಒಬ್ಬ ಸಾಧಾರಣ ಶಿಕ್ಷಕ ಬರೀ ಹೇಳ್ತಾರೆ ಒಬ್ಬ ಸಾಧಾರಣ ಶಿಕ್ಷಕ ಬರೀ ಹೇಳ್ತಾರೆ ಉತ್ತಮ ಶಿಕ್ಷಕ ವಿವರಿಸ್ತಾನೆ ಉತ್ತಮ ಶಿಕ್ಷಕ ವಿವರಿಸ್ತಾನೆ ಅತ್ಯುತ್ತಮ ಶಿಕ್ಷಕ ಪ್ರದರ್ಶನ ಮಾಡ್ತಾನೆ ಆದ್ರೆ ಒಬ್ಬ ಶ್ರೇಷ್ಠ ಶಿಕ್ಷಕ ಸದಾ ಚುಲುಮೆಯಂತೆ ಇರುತ್ತಾನೆ ಅದೇ ಶಿಕ್ಷಕನ
ವೃತ್ತಿ ಕರ್ತವ್ಯ ಅಂತ ಹೇಳ್ಕೊಂಡು ಅಮೇರಿಕದ ನಮ್ಮ ವಿಲಿಯಂ ಆರ್ಥರ್ ವಾರ್ಡ್ ಅವರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಶಿಕ್ಷಕರ ಬಗ್ಗೆ ನಮ್ ಹೆಂಗಿದೀವಿ ಅನ್ನೋದು ನಮ್ಮ ಆತ್ಮಾವಲೋಕನ ನಾವು ಮಾಡ್ಕೋಬೇಕು. ಏನೋ ಒಬ್ಬ ಸಾಧಾರಣ, ಒಬ್ಬ ಉತ್ತಮವೋ, ಅತ್ಯುತ್ತಮವೋ, ಸರ್ವಶ್ರೇಷ್ಠ, ಇದ್ರೊಳಗೆ ಯಾವ್ದು ಪದ ನಮಗ ಯೋಗ್ಯತೆ ಅಳವಡಿಸ್ಕೊಂಡು. ಇದಕ್ಕೆ ಉದಾಹರಣೆ ನಮ್ಮ ಕಣ್ ಮುಂದೆ ಏನ್ ತಲೆ ಬರ್ತಾವ ಅಂತಂದ್ರ, ಉತ್ತಮ ಶಿಕ್ಷಕರು ಅಂದ್ರ ಡಾಕ್ಟರ್ ರಾಧಾಕೃಷ್ಣ. ಹೆಂಗ್ ಬಂತು ನೋಡ್ರಿ, ಕಣ್ ಮುಚ್ಚಿದ್ರು ರಾಧಾಕೃಷ್ಣ, ಎಪಿಜೆ ಅಬ್ದುಲ್ ಕಲಾಂ. ಒಬ್ರು ವಿಜ್ಞಾನಿ ಆದ್ರೂ, ಒಬ್ರು ರಾಷ್ಟ್ರಪತಿ ಆದ್ರೂ ಸಹಿತ ಅವ್ರದ್ದು ಮೂಲ ಬೇರೆಗೇನೆ ಎಲ್ಲರೂ ಸ್ಪಂದಿಸ್ತಾರೆ. ಅವರು ಅಬ್ದುಲ್ ಕಲಾಂ ಅವ್ರು ಎಲ್ಲಿ ಹೋದ್ರು ಭಾಷಣ ಬಿಟ್ಟು ಶಾಲೆಗೆ ಬಂದು ಮಕ್ಕಳ ಜೊತೆಗೆ ಒಂದು ಅರ್ಧ ತಾಸು ಪಾಠ ಮಾಡ್ತಿದ್ರು. ಅವರು ಇದ್ರಾಗ ಸುಖ ಸಿಕ್ಕಷ್ಟು ನನಗೆ ರಾಷ್ಟ್ರಪತಿ ಉದ್ಯೋಗ ಇಲ್ಲ ಅಂತ ತಿಳ್ಕೊಂಡ ಹೇಳಿದ್ರು. ಅದ್ರ ಜೊತೆಗೆ ಈಗಲೂ ಬಂಧನಗಳು ಹಿಂದಿ ತಾಲೂಕ್ ಬಂದ ಒಂದ್ ಊರ್ ಐತಿ ಅಲ್ಲಿ ಅಥರ್ಗಳು, ಅಲ್ಲೇ ಒಬ್ರು ಸರ್ ಹೆಸರಿತ್ತದು ಸಿದ್ದಪ್ಪಸ್ತರ ಅಂತ ಇದ್ದಿ. ಅವರ ಹೆಸರಲ್ಲೇನ ಗುಡಿ ನಿರ್ಮಾಣ ಆಗಿ ದೇವರ ಮೂರ್ತಿ ಅಂತ ಮಾಡಿ ವರ್ಷಲೂ ಜಾತ್ರೆ ಹೇಳ್ತಿತ್ತಂದ್ರ, ಆ ಶಿಕ್ಷಕನ ಮಹಿಮೆಯಂತೆ ನಮ್ಮ ಅಂತರಾತ್ಮ ಬೆಳಗಬೇಕಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಅಷ್ಟೇ. ಅದ್ರ ಜೊತೆಗೆ ನಮ್ದು ಕಣ್ಣರಿಗೆ ಇರ್ತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೊಬೇಕು. ಒಂದು ಸ್ಪಷ್ಟ, ಮಕ್ಳು ಏನು ಸಾಲಿಗೆ ಬರ್ತಾರಲ್ರಿ, ಅವ್ರು ಯಾರೂ ದಡ್ಡರಲ್ಲ, ಇದು ನಮ್ಮ ತಿಳಿಯಕ್ಕೆ ಕಾನ್ಸೆಪ್ಟ್ ಇರಬೇಕು. ಅದು ಕೊಡ ಫುಲ್ ಎಲ್ಲ ತುಂಬಿರ್ತೈತ್ರಿ, ಅನುಕ್ರಮ ಜೋಡಿಸ್ಬೇಕಾಗೈತೆ ನಾವು. ಹಿಂಗೆ ಹೋಗ್ಬೇಕು, ಹಿಂಗೆ ಮಾರ್ಗದರ್ಶನ. ಶಿಕ್ಷಕ ಅಂತಂದ್ರ ಗೈಡ್ ಏನ್ರಿ, ಮಾರ್ಗದರ್ಶಕ ಮಾತ್ರ ಆದ್ರೆ ಸಾಕು. ಅದ್ರ ಜೊತೆಗೆ ಶಿಕ್ಷಕ ಹಂಗೇನಾಗಿಲ್ರಿ, ಗೈಡ್ ಫಿಲಾಸಫರ್ ಇರ್ತಾನ, ತತ್ವಜ್ಞಾನಿ ಟೈಪ್ ಇರ್ತಾನ. ಮಗು ಯಾಕೆ ಹಿಂಗೆ ಮಾಡ್ತೈತೆ ಅಂತ ಕಂಡ್ಕೊತಾನ, ಪಾಲಕರು ಹೆಂಗದ್ರ ಅಂತ ತಿಳ್ಕೊತಾನ. ಇದ್ರ ಜೊತೆಗೆ ನಾವು ಏನಿ ಡೋಣಿ ಅಂತ ಕೆಲಸ ಮಾಡಬೇಕು. ಒಬ್ರು ಹುಡುಗ ನೀರಿನಾಗ ಹರಿದು ಹಿಂಗ ನಾವು ಮಾಡಿ ಹಳಿದು ಬಿಟ್ಟು